ಕನ್ನಡ ಜಾಣ ಜಾಣ ನಮಸ್ಕಾರ. ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ಬಂದು ರೋಡ್ ಶೋ ಮಾಡ್ತಾಯಿದ್ದಾರೆ, ಅದ್ರ ಪಕ್ಕ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಇವ್ರು ಮಾಡ್ತಾ ಇರೋದು ರೋಡ್ ಶೋ ಅಲ್ಲ, ರೈತರ ಶವಯಾತ್ರೆ ಮಾಡ್ತಾಯಿದ್ದಾರೆ. ಅಮಿತ್ ಶಾ ಮತ್ತು ಅದು ಕುಮ್ಮಕ್ಕೆ ಕೊಟ್ಟಿರುವ ಪಕ್ಕದಲ್ಲಿ ನಿಂತಿರುವ ಕುಮಾರಸ್ವಾಮಿ ಇವರಿಬ್ಬರು ಸೇರ್ಕೊಂಡು ಮಾಡ್ತಿರೋದು ರೈತರ ಹೆಣದ ಮೇಲಿನ ಶವಯಾತ್ರೆ ಮಾಡ್ತಾಯಿದ್ದಾರೆ. ಇವರು ರೈತರ ಅಂತದ್ದು ಮಣ್ಣಿನ ಮೊಮ್ಮಗ ಅಂತ ಕುಮಾರಸ್ವಾಮಿ. ದೇವೇಗೌಡರು ರೈತರ ಮಣ್ಣಿನ ಮಗ ಆದರೆ ಇವ್ರು ರೈತರ ಮೊಮ್ಮಗ ಕುಮಾರಸ್ವಾಮಿ. ಇವ್ರಿಗೆ ನಿಜವಾಗಲೂ ಸಹ ರೈತರ ಬಗ್ಗೆ ಕಾಳಜಿ ಇದ್ದರೆ, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದೊಂದು ಚೂರು ಕಾಳಜಿ ಇದ್ದರೆ, ಇವರು ಇವತ್ತು ಅಮಿತ್ ಶಾ ಅಂತ ಒಬ್ಬ ರೈತ ದ್ರೋಹಿ, ಕನ್ನಡ ದ್ರೋಹಿ, ನಯವಂಚಕ, ಇಂಥ ಅಮಿತ್ ಶಾ ಪಕ್ಕ ಕುಮಾರಸ್ವಾಮಿ ಅವ್ರು ನಿಂತ್ಕೋತಾ ಇರಲಿಲ್ಲ. ಕುಮಾರಸ್ವಾಮಿ ಅವರೇ, ನಿಮಗೆ ಯಾವ ನಾಚಿಕೆನೂ ಇಲ್ವಾ? ಇವತ್ತು ರೈತರ ಶವದ ಮೇಲೆ ಯಾತ್ರೆ ಮಾಡ್ತಾಯಿದ್ರೆ ನೀವು, ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಕಂಡರಿಯದ ಬರಗಾಲ, ಕಳೆದ 125 ವರ್ಷದಲ್ಲಿ ಬರ್ತಕ್ಕಂಥ ಬರದೇ ಇರುವ ಬರಗಾಲ ಬಂದಿದೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಭಾವನಾತ್ಮಕ ಕೇಳಿಸ್ಬೇಡಿ. ಏನೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ರೆ ಬರ ಬಂದಿದೆ, ಈ ಕಾಗಕ್ಕೆ ಗೂಬಕ್ಕಿನ ಕತೆ ಬಿಟ್ಬಿಡಿ, ವೈಜ್ಞಾನಿಕ ಯೋಚನೆ ಮಾಡಿ. ಕಳೆದ 125 ವರ್ಷದಲ್ಲಿ ಬರೆದಿರುವ ಬರಗಾಲ, ದೊಡ್ಡ ಬರಗಾಲ ಬಂದಿದೆ. ಅದಕ್ಕೆ ಸಹಜವಾಗಿ ಬರ ಬರಲಿ ನೆರೆ ಬರಲಿ ಯಾವ್ದಕ್ಕಾದ್ರೂ ಸಹ ಒಂದು ಒಕ್ಕೂಟ ರಾಷ್ಟ್ರದಲ್ಲಿ ಒಂದು ನಿಧಿ ಅಂತಿರುತ್ತೆ, ದುಡ್ಡು ಅಂತಿರುತ್ತೆ, ನೆರವಾಗಬೇಕಾಗುತ್ತೆ. ಹಾಗೆಯೇ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತುಂಬ ಸಲ ಮನವಿ ಮಾಡಿದೆ, ಮತ್ತು ಅಲ್ಲಿಂದ ಒಂದು ತಂಡನೂ ಬಂದಿದೆ. ತಂಡ ಬಂದಿದ್ದೆಲ್ಲ ಇಮ್ಮಿಡಿಯೇಟೇ ಬಿಡುಗಡೆ ಮಾಡಬೇಕಾಗತ್ತೆ. ಒಂದು 10 ದಿವಸದಲ್ಲಿ ಬಂದು ಹೋಗ್ತಲೇ ವರದಿ ಕೊಡಬೇಕಾಗತ್ತೆ, ಮತ್ತು ಆ ದುಡ್ಡು ಬಿಡುಗಡೆ ಮಾಡೋದು ನಾವು ಕೇಳಿದಷ್ಟೇ ಕೊಡಲ್ಲ. ನಾವೇನೋ ಒಂದು 18,000 ಕೋಟಿ ಕೇಳಿದ್ರೆ ಅನಿಸುತ್ತೆ, ಆಮೇಲೆ ಅವ್ರಿಗೆ ಅದು ಕೇಳಿದಷ್ಟೇ ಕೊಡಲ್ಲ, ಒಂದು ಸಭೆಯಲ್ಲಿ ಸೇರಿ ಒಂದಷ್ಟು ಕೊಡ್ತಾರೆ. ನಾನು ನಿಮಗೆ ಇದು ಅಂಕಿಅಂಶ ಹೇಳೋಕ್ಕೆ ಹೋಗಲ್ಲ, ನಾನು ತುಂಬ ಸರಳವಾಗಿ ನಮ್ಮ ರೈತರಿಗೆ ಟಚ್ ಆಗತ್ತ ಹೇಳೋದು ನನ್ನ ಕೆಲಸ. ಅಂದರೆ ನೀವು ಕರ್ನಾಟಕ ಸರ್ಕಾರ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ, ನಿಯೋಗ ಯಾವ ತಿಂಗಳಲ್ಲಿ ಹೋಗಿದ್ದರು, ಯಾವ ಡೇಟಲ್ಲಿ ಹೋಗಿದ್ದರು, ಪ್ರಧಾನಿ ಯಾವತ್ತು ಮೀಟ್ ಮಾಡಿದರು, ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿನ ಯಾವಾಗ ಮೀಟ್ ಮಾಡಿದರು, ಮತ್ತು ಏನು ತಂಡ ಬರುತ್ತೆ, ಅದಕ್ಕೊಂದು ತಂಡ IMTC ಅಂತ ಒಂದು ತಂಡ ಬರುತ್ತೆ, ಅದೇನೇ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೇಳಿದ ತಕ್ಷಣ ಕೊಟ್ಬಿಡಲ್ಲ, ಕೇಂದ್ರದ ಒಂದು ತಂಡ ಬರುತ್ತೆ, ಅದು ಯಾರಿಗೆ ವರದಿ ಕೊಡುತ್ತೆ, ಅದು NDRF ಅಂತ ಅದಕ್ಕೊಂದು ವರದಿ ಕೊಡುತ್ತೆ, ಅದು ಅಧ್ಯಕ್ಷರು ಇದೇ ಅಮಿತ್ ಶಾ ಆಗಿರ್ತಾರೆ. ಇದನ್ನೆಲ್ಲ ಅಂಕಿಅಂಶಗಳು ನಿಮಗೆ ಬೇಕು ಅಂದರೆ edina.com ಅಂತೇಳಿ ಅವರೊಂದಷ್ಟು ವೀಡಿಯೋಗಳು ಮಾಡ್ತಾರೆ, ಅವರು ಕರಾರುವಾಕ್ ದಾಖಲೆಗಳು ಇಟ್ಕೊಂಡು ಮಾಡ್ತಾರೆ, ದಯವಿಟ್ಟು ಕೇಳಿ. ನಾನು ಜನ್ರಲ್ಲಾಗಿ ನಿಮ್ಗೆ ಅಂಕಿಅಂಶ ಬೇಕು ಅಂದರೆ ಆ ವೀಡಿಯೋಗಳು ನೋಡ್ತಾ ಹೋಗ್ಬೇಕಾರೆ ನಿಮ್ಗೆ ಸಿಗುತ್ತೆ edina.com. ನಾನು ಹೇಳ್ತಾ ಇರೋದಿಲ್ಲಿ ನಮ್ಮ ಸಾಮಾನ್ಯ ಜನಗಳಿಗೆ, ನನ್ನಂಥ ಒಬ್ಬ ಸಾಮಾನ್ಯ ಹೆಂಗೆ ಹೇಳ್ಬೋದು ಅದನ್ನು ಗಮನ ಸೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬರ ಬಂದಿದೆ, ನಮಗೆ ದುಡ್ಡು ಬೇಕು, ನೀವು ಬಿಟ್ಟು ಕೊಡ್ತಾ ಇಲ್ಲ, ನಿಮ್ಮ ಅಪ್ಪನ ಮನೆ ನಿಮ್ಮ ತಾತನ ಮನೆ ಅಷ್ಟನ್ನು ಕೊಡ್ತಾ ಇಲ್ಲ, ಮೋದಿ ಆಗಲಿ ಅಮಿತ್ ಶಾ ಆಗಲಿ ಕುಮಾರಸ್ವಾಮಿ ಆಗಲಿ ಯಾವನು ನಿಮ್ಮ ಮನೆಗಳ ದುಡ್ಡು ತಂದು ಕೊಡ್ತಾ ಇಲ್ಲ. ನೀವೆಲ್ಲ ನಮ್ಮ ಕರ್ನಾಟಕದವರು 100 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದರೆ 100 ರೂಪಾಯಿ ಕೇಂದ್ರಕ್ಕೆ ಕೊಟ್ಟರೆ ನಮಗೆ ಕೊಡ್ತಾ ಇರೋದು 12 ರೂಪಾಯಿ ಪುಡ್ಗೋಸಿ 12 ರೂಪಾಯಿ ಕೊಡ್ತಾ ಇದ್ರ. ನಮ್ಮದೇ ದುಡ್ಡಿದೆ, ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ಟೋರು ನಾವು ಕನ್ನಡದವರು. ನಾವು ಉತ್ತರ ಭಾರತದ ರಾಜ್ಯಗಳಿಗೆ ನೀವು ಕೊಡ್ಕೋತಾ ಇದ್ರ ನಿಮ್ಮ ದುಡ್ಡಲ್ಲಿ. ಇವತ್ತು ನಮಗೆ ಸಮಸ್ಯೆ ಆಗಿದೆ, ನಮಗೆ ನೀರಿಲ್ಲ, ಬರ ಬಂದಿದೆ, ತಿನ್ನಕ್ಕೆ ಅನ್ನ ಇಲ್ಲ, ಸಾಯ್ತಾ ಇದ್ದೀವಿ. ನಮ್ಮ ದುಡ್ಡು ಕೊಡ್ರಯ್ಯ ಅಂದರೆ ಇವತ್ತು ದುಡ್ಡು ಕೊಡೋದಿರಲಿ, ತಂಡನೂ ಬಂತು, ಮಲ್ಮೆ ವರದಿನೂ ಕೊಡ್ತು, ಎಲ್ಲ ಆಯಿತು. ಅದಾದಮೇಲೆ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಬೇಕಲ್ಲ, ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮನುಷ್ಯ ಇದುವರೆಗೂ ಒಂದು ಮೀಟಿಂಗ್ ಮಾಡಿಲ್ಲ, ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ಇವತ್ತು ಕರ್ನಾಟಕ ಬಂದಿದ್ದಾನೆ, ಇಲ್ಲಿ ರೈತರ ಹಿಡ್ಕೊಂಡು ಕೂತಿದ್ದಾರೆ. ಏನ್ರಿ ನಿಮಗೆ ನಮ್ಮ ಕರ್ನಾಟಕಕ್ಕೊಂದು ಬರ ಬಂದು ದುಡ್ಡು ಕೊಡೋಕ್ಕಾಗಲ್ವಲ್ಲ, ಎಲ್ಲಪ್ಪ ಹೋಗಿದ್ದೆ ನೀನು, ಎಲ್ಲಿ ಸತ್ತು ಬಿದ್ದಿದೆ ಅಂತ ಕೇಳೋಕ್ಕೆ ಶುರು ಮಾಡಿದರೆ ಈ ನಾಚಿಕೆಗೆಟ್ಟಂಥ ಅಮಿತ್ ಶಾ ಮನುಷ್ಯ ಮಾತಾಡ್ತಾನೆ. ಯಾವುದೇ ನಾಚಿಕೆಯಲ್ಲದೆ ಕರ್ನಾಟಕದ ಗುಗ್ಗುಗಳು ಕೆಪ್ರಾನ್ ಮಾಡ್ಕೊಂಡು ಅಂದ್ಕೊಂಬಿಟ್ಟಿದ್ದಾನೆ, ನಾನು ಕೆಪ್ರಾ ಅಂದ್ಕೊಂಬಿಟ್ಟಿದ್ದಾನೆ, ಸುಳ್ಳು ಬೊಗಳ್ತಾ ಇದ್ದಾನೆ. ಏನಂತ ಗೊತ್ತಾ ನಿಮಗೆ, ನಮ್ಗೆ ವರದಿನೇ ಕೊಟ್ಟಿಲ್ಲ, ನಮಗೇನು ಗೊತ್ತೇ ಇಲ್ಲ, ಈ ಥರ ನಾಟಕ ಆಡ್ತಾ ಇದ್ದಾನೆ. ಆಯಿತು, ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ವಾ ಯಾವುದೇ ಬರ ಬಂದು ಸರ್ಕಾರ ಸುಮ್ಮನೆ ಇರುತ್ತಾ, ಏನು ಸಿದ್ದರಾಮಯ್ಯನ ಮನೆಯನ್ನು ಕೊಡ್ತಾರಾ? ಇಲ್ವಲ್ಲ. ಅವರು ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಪತ್ರ ಬರೆದಿದ್ದಾರೆ, ನಿಯೋಗ ಹೋಗಿದ್ದಾರೆ, ಇಲ್ಲಿ ಕಂದಾಯ ಸಚಿವರು ಕೃಷಿ ಸಚಿವರು ಹೋಗಿದ್ದಾರೆ, ಖುದ್ದು ಮುಖ್ಯಮಂತ್ರಿಗಳೇ ಪ್ರಧಾನಿ ಮೀಟ್ ಮಾಡಿದ್ದಾರೆ, ಹಣಕಾಸು ಸಚಿವರು ಮೀಟ್ ಮಾಡಿದ್ದಾರೆ, ಅದು ಬೇರೆ. ಒಬ್ಬ ಮುಖ್ಯಮಂತ್ರಿ ಲೆಟರ್ ಬರೀತಾವ್ರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಲ್ಲ, ಯಾರೇ ಆಗಲಿ. ಇವತ್ತು ಸಿದ್ದರಾಮಯ್ಯ ಕೇಂದ್ರಕ್ಕೆ ಲೆಟರ್ ಬರೆದ್ರೆ ಕನ್ನಡಿಗರ ದುನಿಯಾಗ ಬರೆದಿರ್ತಾರೆ ಆ ಪತ್ರಕ್ಕೆ. ನೀವು ಒಕ್ಕೂಟ ಸರ್ಕಾರದಲ್ಲಿ ಅದಕ್ಕೊಂದು ಒಂದು ಮಾನ್ಯತೆ ಕೊಡಬೇಕಂದ್ರೆ ಗೌರವ ಕೊಡಬೇಕು ಫಸ್ಟು. ಸುಮ್ಮನೆ ಪತ್ರ ಆದಿ ಬಿದಿಲು ಹೋಗೋದು ಏನೋ ಒಂದು ಲವ್ ಲೆಟರಲ್ಲಿ ಬರೆದಿರೋದು, ಅರ್ಥ ಆಗ್ತಾ ಇದೆಯಾ? ಅದನ್ನು ಕೊಟ್ಟಿರೋದು ಕರ್ನಾಟಕದ ಮುಖ್ಯಮಂತ್ರಿ ಕೊಟ್ಟಾರೆ ಅಂದರೆ ಇಡೀ ನಾಡಿನ ಎಲ್ಲರ ಪ್ರತಿಧ್ವನಿಯಾಗಿ ಕೊಟ್ಟಿರ್ತಾರೆ. ಈ ಗೌರವ ಫಸ್ಟ್ ಕೊಡೋದು ಕಲ್ತ್ಕೊಳ್ಳಿ, ನಿಮ್ಗೆ ಅದು ಇಲ್ಲ. ಆಯಿತು, ಒಂದು ಪಕ್ಷ ಕರ್ನಾಟಕ ಸರ್ಕಾರ ರೈತರ ಬಗ್ಗೆ ಕೇರೆ ಮಾಡಿಲ್ಲ, ರೈತ ವಿರೋಧಿಗಳು ಅವ್ರು ಗಮನಿಸೇ ಇಲ್ಲ ಅಂತ ಅಂದ್ಕೊಬಿಡೋಣ. ಪಕ್ಕಕ್ಕೆ ಕೇಳಪ್ಪ, 27 ಜನ MPಗಳು ಕಳಿಸಿದ್ವಲ್ಲ, ಗೆಣಸ್ಕೀಳ ಕಳಿಸಿರೋದು ಅವ್ರನ್ನೆಲ್ಲ ಗೊತ್ತಲ್ಲ. 26 ಸುಮಲತ್ ನಿಮಗೆ ಅವರು, 27 ಜನ, 26 ಇದಾಯಿತು. ಈಗ JDS ಅವರು ಹೋಗಿದ್ದಾರಲ್ಲ, ಪ್ರಜ್ವಲ್
ದೇವರ ಇವರು ನಮ್ಮ ಪ್ರಜ್ವಲ್ ರೇವಣ್ಣವರು ಎಷ್ಟಾಯ್ತು ಅಲ್ಲಿಗೆ 27 ಜನ ಗೆಣಸ್ ಕೀಳ್ತಾ ಇದ್ರೆ ನೀವೆಲ್ಲ ಯಾವ ಗಣಂದರ ಕೆಲಸ ಮಾಡೋಕೆ ಹೋಗಿದ್ದೀರಾ ನಿಮಗೆ ಗೊತ್ತಿಲ್ವಾ ಅವ್ನು ಯಾರು ಚೈಡ್ ಚಪಾತಿ ಸೂರ್ಯ ತೇಜಸ್ವಿ ಸೂರ್ಯ ಅಲ್ಲೆಲ್ಲ ಕೋತಿ ಥರ ಆಡ್ತೀಯಲ್ಲಪ್ಪ ನೀನು ಅದೆಲ್ಲ ಮಾರ್ಕೆಟಲ್ಲಿ ಏನೋ ಒಂದು ಅಂಗಡಿ ಏನೋ ಕದ್ಮಾಲು ಮಾರ್ತಾ ಇದ್ದ ಅವ್ನೇನೋ ಗಲಾಟೆ ಮಾಡೋದು ಅಂತ ಹೇಳ್ಬಿಟ್ಟು ಏ ಇಲ್ಲಿಂದಲೇ 40 ಕೂಗ್ತಿಂತ ಹೋಗಿದ್ದಲ್ಲಿ ಕುಣಿತಾ ಇದ್ದಲ್ಲಪ್ಪ ರೈತರು ಸಾಯ್ತಾವ್ರೆ ನೀರಿಲ್ಲದ ಸಾಯ್ತಾವ್ರೆ ಬರ ಇದೆ ಇದ್ರ ಬಗ್ಗೆ ಬಾಯ್ಬಿಡೋಕ್ಕಾಗಲ್ವಾ ಇದು ಯಾವ ಚಳವಳಿ ಮಾಡ್ತೀಯಪ್ಪ ನೀನು ಏನಕ್ಕಿದ್ರೆ ನೀವು ಏನು ಕಿತ್ ದಬಾಕ್ತಾಯಿದ್ರೆ ನೀವು ಅಲ್ಲಿ ಕುತ್ಕೊಂಡಲ್ಲಿ ಮತ್ತು ರಾಜ್ಯಸಭಾ ಅಬಾ ಬಾ 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 ರಾಜ್ಯಸಭೆ ಅಂತ ಕಳಿಸಿದ್ರಲ್ಲ ಎಂತೆಂಥ ಅಡಿಮುತ್ತುಗಳು ಅವ್ನು ಯಾರಪ್ಪ ಎಡಬಿಡಂಗಿ ನಟ ಜಗ್ಗೇಶನೂ ಕುತ್ಕೊಂಡು ಅಲ್ಲಿ ಹಲ್ಕಿಸ್ತಾ ಕೂತಿದೆಯಾ ರಾಜ್ಯಸಭಾ ಹಾಕಿದ್ದಾನೆ ನೀನು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿದೀಯಾ ನೀವು ಜಗ್ಗೇಶ್ ಅವರೇ ಹಳ್ಳಿಯಿಂದ ಬಂದಂಥವ್ರು ರೈತರ ಕುಟುಂಬದಿಂದ ಬಂದಂಥವ್ರು ನೀವು ನಿಮಗೆ ರೈತರು ಇವತ್ತು ಬರ ಬಂದಿದೆ ನೆರೆ ಬರ್ತಾ ಇದೆ ಯಾವುದೇ ನಾಚಿಕೆ ಎಗ್ಗೂ ಇಲ್ದಲೆ ಕೂತ್ಕೊಂಡು ಮೈ ತುಂಬ ಅಸಹ್ಯ ಬಣ್ಣಗಳು ಬಳ್ಕೊಂಡು ಅಲ್ಲೆಲ್ಲ ನೀವು ಮಾತೃ ಸ್ವಾಮಿಗಳ ಹತ್ರ ರಾಘವೇಂದ್ರ ಸ್ವಾಮಿಗಳ ಹತ್ರ ಕೂತ್ಕೊಂಡು ಭಜನೆ ಮಾಡೋಕೆ ಕೂತ್ಕೋತೀರಾ ಅದು ಬಿಟ್ಟರೆ ಇಲ್ಲಿ 3rd ಥರ್ಡ್ ಕ್ಲಾಸ್ ಕಾಮಿಡಿ ಹೊಡ್ಕೊಂಡಲ್ಲಿ ಅದ್ಯಾವುದೋ ರಿಯಾಲಿಟಿ ಶೋಲ್ ಕೂತ್ಕೋತೀರಾ ನಿಮ್ಗೆ ಈ ಗಣಂದಾರಿ ಕೆಲಸಕ್ಕೆ ರಾಜ್ಯಸಭೆ ಕಳಿಸ್ಬೇಕಾಯ್ತು ನಿಮ್ಮನ್ನು ಈ ಗಣಂದಾರಿ ಕೆಲಸಕ್ಕೇನ್ರಿ ಇನ್ಯಾರು ಅವರು ವೀರೇಂದ್ರ ಹೆಗಡೆ ಅಂತ ಒಬ್ಬ ಇದರಲ್ಲಿ ನಿಮ್ಮನ್ನ ಏನಕ್ಕೆ ಕಳಿಸಿರೋ ರಾಜ್ಯಸಭೆಗೆ ನಾವು ಜನಗಳಿಗೆ ಮಾಡದಿರೋ ಸೇವೆ ಯಾವುದಿದೆ ಎಲ್ಲ ಸೇವೆ ಮಾಡಿಬಿಟ್ಟಿದ್ವಿ ಪೋಸ್ ಕೊಡ್ತೀರಾ ಬರ ಬಂದಿದೆ ರೀ ನಿಮ್ಮನ್ನ ಅದಕ್ಕೆ ಕಳಿಸಿರೋದು ನಿಮಗಲ್ಲಿ ರಾಜ್ಯಸಭೆಗೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ನಮ್ಮ ಕರ್ನಾಟಕದಿಂದ ರಾಜ್ಯಸಭೆ ಹೋಗಿರೋದು ಈ ಸುಳ್ಳಿ ಕಳ್ಳಿ ಈ ದೇಶದ ಹಣಕಾಸು ಮಂತ್ರಿ ಒಬ್ಬ ಸುಳ್ಳಿ ಅಂದರೆ ಬಂದು ಸುಳ್ಳು ಹೇಳ್ತಾವ್ರೆ ಇಲ್ಲಿ ನಮಗೆ ಬಡ್ಜೆಟಲ್ಲಿ ಹೇಳಿದರು ಬೆಂಗಳೂರು ಕುಡಿಯೋ ನೀರಿಗೆ ರಸ್ತೆಗೆ ಸಪ್ರೇಟ್ ದುಡ್ಡಿತ್ತು ಮತ್ತು ಒಂದು ನಮ್ಮ ಇದ್ರಿಗೆ ನನಗೆ ಗೊತ್ತಲ್ಲ ನದಿಗೆ ದುಡ್ಡು ಕೊಡಬೇಕಾಗಿತ್ತು 1000 crore ಇತ್ತು ಅದು ನೀವು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿಸೋ ದುಡ್ಡು ಕೊಟ್ಟಿರಲ್ಲ ಇಷ್ಟು ಸುಳ್ಳು ಹೇಳ್ದವನು ಮನುಷ್ಯ ಇವರು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅಷ್ಟೇ ಅಲ್ಲ ಇ ಡಿ ಮತ್ತು ಐ ಟಿ ರೈಡ್ ಮಾಡಿಸಿ ಆಮೇಲೆ ಇವರಿಗೆ ಎಲೆಕ್ಟ್ರಲ್ ಬಾಂಡ್ ತೊಗೊಂಡ ಮೇಲೆ ಅವ್ರನ್ನ ಸೇವ್ ಮಾಡಿ ಒಂದು ರೀತಿ ಕಳ್ಳಿನೂ ಆಗೋಗ್ಬಿಟ್ರು ದೇಶದ ಹಣಕಾಸು ಮಂತ್ರಿ ಮತ್ತು ಕಳ್ಳಿ ಮತ್ತು ಸುಳ್ಳಿ ಆಗಿಬಿಟ್ರು ಇವ್ರನ್ನ ಕಳಿಸಿದ್ರು ನಾವು ಕರ್ನಾಟಕದವ್ರೆ ರಾಜ್ಯಸಭೆಗೆ ಆ ರಾಜೀವ್ ಚಂದ್ರಶೇಖರ್ ಅಂತ ಒಬ್ಬ ಆ ಸುವರ್ಣ ಟಿ ವಿ ಚಾನಲ್ ಓನರ್ ಒಬ್ಬಿದ್ದಾನೆ ಇವನು ಅಲ್ಲೊಬ್ಬ ಅವನು ಯಾವನು ಇನ್ನೊಬ್ಬ ಪತ್ರಕರ್ತ ಕುತ್ಕೊಂಡು ಅಷ್ಟೇ ಸುಳ್ಳು ಬಗ್ಲತಾ ಇರ್ತಾನೆ ಇದ್ರ ಬಗ್ಗೆ ಯಾವತ್ತಪ್ಪ ಮಾತಾಡೋದು ನೀವೆಲ್ಲ ನಾನು ಹೇಳ್ತಾ ಇರೋದು ಕರ್ನಾಟಕ ಸರ್ಕಾರ ಏನೇನು ಕಳಿಸ್ಬೇಕಾಗಿದೆ ಯಾವ ತಿಂಗಳು ಕಳಿಸಿದೋ ಎಲ್ಲ ದಾಖಲೆಗಳನ್ನ ನೀವು idina.com ನೋಡ್ರಿ ಗೊತ್ತಾಗುತ್ತೆ ನಾವು ಅದು ಬೇಡ ಜನರಲ್ಲಾಗೆ ಮಾತಾಡೋಣ ರಾಜ್ಯ ಸರ್ಕಾರ ಏನೂ ಕೆಲಸ ಮಾಡಿಲ್ಲ ಅವ್ರು ಕಳಿಸಿಲ್ಲ ಅಂತ ಇಟ್ಕೊಳ್ಳಿ ನೀವು ಎಂ ಪಿಗಳಿಂದ ಅಲ್ಲಿ ಕಡ್ದು ಗುಡ್ ಹಾಕ್ತಾ ಇದ್ರೆ 27 ಜನ ಏನು ಕಡ್ದು ಗುಡ್ ಹಾಕಿದ್ ನೀವು ಮತ್ತು ರಾಜ್ಯಸಭೆ ಕಳಿಸಿದ್ರಲ್ಲ ಇನ್ನೊಬ್ರು ಇದ್ರಲ್ಲಿ ನಮ್ಮ ಕುಕ್ಕರ್ ಆಂಟಿ ಕುಕ್ಕರ್ ಆಂಟಿ ಅಂದ್ರೆ ಗೊತ್ತಲ್ಲ ಭಾಳ ಫೇಮಸ್ ಸರಳ ಸುಂದರಿ ಯಾರು ಸುಧಾಮೂರ್ತಿ ಅವ್ರನ್ನ ಈಗ ಅವರು ರಾಜ್ಯಸಭೆ ಅದನ್ನು ಅವರು ಚಂದ್ರಲೋಕಕ್ಕೆ ಹೋಗಲಿ ವಿದೇಶಕ್ಕೆ ಹೋಗಲಿ ಕುಕ್ಕರ್ ಇಟ್ಕೊಂಡೇ ಹೋಗ್ತಾರಂತೆ ಸಪ್ರೇಟ್ ಸ್ಪೂನು ಸಪ್ರೇಟ್ ಚಮಚ ಸಪ್ರೇಟ್ ತಟ್ಟೆ ಯಾಕೆಂದ್ರೆ ಮನುಷ್ಯ ಜೊತೆ ಸೇರಲ್ವ ಮನುಷ್ಯ ಜಾತಿ ಅಲ್ವಾ ಅವರಲ್ಲ ಸಪ್ರೇಟೇ ಮಾಡ್ಕೊಂಡು ತಿಂತಾರಂತೆ ಇವರು ತುಂಬ ಸರಳ ಅಂತೆ ರೋಡ್ ಸೌತೆಕಾಯಿ ತಗೋತಾರಂತೆ ಅಲ್ಲಿ ಕೊತ್ಮಿಸಪ್ ತಗೋತಾರಂತೆ ಅಂದರೆ ನೀವು ರೈತರ ಜೊತೆ ಒಡನಾಡ ಇಟ್ಕೊಂಡಿದ್ದರು ಈ ಬರಗಾಲ ಬಂದಿದೆ ಕಣಕ್ಕ ಏನು ಮಾಡ್ತಾಯಿದ್ರು ನೀವು ಕೂತ್ಕೊಂಡಲ್ಲಿ ಓ ನಿಮ್ಮ 100 crore ಆಸ್ತಿ ನಮ್ಮ ಮೊಮ್ಮಕ್ಕಳು ಬರೆಯಿರಲಿದ್ರೆ ನೀವು ಏನು ಮಾಡ್ತಾಯಿದ್ರೆ ನೀವೆಲ್ಲ ಮತ್ತೆ ಅಮಿತ್ ಶಾ ಯಾವುದೇ ನಾಚಿಕೆ ಮಾನ ಮರ್ಯಾದಲ್ಲಿ ಇವತ್ತು ಬಂದು ಸುಳ್ಳು ಬೊಗಳ್ತಾ ಇದೆಯಲ್ಲ ರಾಜ್ಯ ಸರ್ಕಾರ ಏನು ಮಾಹಿತಿನೇ ಕೊಟ್ಟಿಲ್ಲ ಅಂತ ಯಾವ ಮುಖ ಇಟ್ಕೊಂಬಂದಿಲ್ಲೋ ಅದು ರೈತರ ಜಾಗದಲ್ಲಿ ಬಂದ್ಬಿಟ್ಟು ಚನ್ನಪಟ್ಟಣ ರೈತರ ಒಂದು ಜಾಗ ಅಲ್ಲಿ ಬಂದು ನೀವು ಮೆರವಣಿಗೆ ಮಾಡ್ತಿದ್ರಲ್ಲ ಕುಮಾರಸ್ವಾಮಿ ಅವರೇ ನಿಮಗೆ ಏನು ರೀ ಅನ್ನಬೇಕು ದೇವೇಗೌಡರಿಗೆ ಇವತ್ತು ಇಷ್ಟೆಲ್ಲ ಹೆಸರು ಬಂದಿದ್ದು ಮಣ್ಣಿನ ಮಗ ಅಂದ್ಕೊಂಡು ರೈತರ ಬಗ್ಗೆ ಮಾತಾಡ್ತಾರೆ ಒಂದಷ್ಟು ತಿಳುವಳಿಕೆ ಇದೆ ಏನಾದರೂ ಮಾತಾಡ್ತಾರೆ ರೈತರ ಬಗ್ಗೆ ಅಂತೇಳಿ ದೇವೇಗೌಡರಿಗೆ ಇವತ್ತು ರಾಜಕಾರಣದಲ್ಲಿ ಹೆಸರಿರೋದು ನೀವು ಸಹ ನಿಮಗೆ ಕೋಲಾರ ಕೊಟ್ಟಿದ್ದಾರೆ ಮಂಡ್ಯ ಕೊಟ್ಟಿದ್ದಾರೆ ಹಾಸನ ಕೊಟ್ಟಿದ್ದಾರೆ ಅಲ್ಲೆಲ್ಲ ರೈತರೇ ಜಾಸ್ತಿ ಇರೋದು ನಿಮಗೆ ಗೊತ್ತಿದೆ ರೈತರೊಂದು ಹೆಚ್ಚಿನ ಅಂಶ ಒಕ್ಕಲಿಗರು ಜಾಸ್ತಿ ರೀ ಕೋಲಾರ ಮಂಡ್ಯ ಹಾಸನದಲ್ಲಿ ಅಲ್ವಾ ರೈತರು ಪ್ರತಿನಿಧಿಸೋರು ಇವು ನಿಮಗೆ ಬೇಡವ ನಿಮಗೆ ರಾಜಕೀಯ ಈ ಅಮಿತ್ ಶಾ ಅನ್ನೋ ಒಂದು ಈ ಟಗರು ಬಳ್ಳಿ ಅವ್ರಿಗೆ ಸುಳ್ಳು ಹೇಳ್ತಾ ಇರ್ಬೇಕಾರೆ ನೀವು ಸಮರ್ಥನೆ ಮಾಡ್ತಿರಲ್ಲ ರೈತರು ತಿನ್ನುವ ಅನ್ನಕ್ಕೆ ಕಕ್ಕಸ್ ಮಾಡಿದಂಥ ಅಮಿತ್ ಶಾನ ಸಮರ್ಥನೆ ಮಾಡ್ತಾರೆ ಕುಮಾರಸ್ವಾಮಿ ಅವರೇ ನೀವೆಷ್ಟ್ರರು ನಿಮ್ಮ ಸ್ವಾರ್ಥಕ್ಕೆ ಬರೀ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅಧಿಕಾರ ದಾಹಕ್ಕೋಸ್ಕರ ನೀವು ರೈತರನ್ನ ಬಳಸ್ಕೊತಿರಲ್ಲ ಸುಳ್ಳು ಬೊಗಳ್ತಿರಲ್ಲ ನೀವು ಒಕ್ಕಲಿಗ ದ್ರೋಹಿ ಅಲ್ವ ನೀವು ಕುಮಾರಸ್ವಾಮಿ ನೀವು ಅಮಿತ್ ಶಾ ಮತ್ತು ಈ ಅವ್ರನ್ನ ಬೆಂಬಲಿಸ್ತಾರೆ ಕುಮಾರಸ್ವಾಮಿ ಇವರಿಬ್ಬರು ಸಹ ಕನ್ನಡ ದ್ರೋಹಿಗಳಿವರು ಒಕ್ಕಲಿಗರ ದ್ರೋಹಿಗಳು ನಿಜ ಹೇಳಬೇಕು ಅಂದರೆ ರೈತರ ದ್ರೋಹಿಗಳಿವರು ಇವ್ರಿಗೆ ಓಟ್ ಹಾಕ್ಬೇಕಾ ಇವರಿಗೆ ಸುಳ್ಳು ಹೇಳ್ತಿರಲ್ರಿ ಕಣ್ಣಿಗೆ ಕಟ್ಟಂಗಿದೆ ಸ್ಪಷ್ಟ ಈ ಕ್ಷಣಕ್ಕೂ ಬರಗಾಲ ತಾಂಡವಾಡ್ತಾ ಇದೆ ಫಸ್ಟ್ ದುಡ್ಡು ಬಿಡುಗಡೆ ಮಾಡಿ ಬರಬೇಕಾಯಿತು ನೋಡ್ರಪ್ಪ ಅಮಿತ್ ಶಾ ಬೊಗಳ್ಬೇಕಾಯ್ತು ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಬರ ಬಂದಿದೆ ಇಷ್ಟು ನಾವು ಕೊಟ್ಟಿದ್ದೀವಿ ಅಂತೇಳಿ ಬಂದರೆ ಸರಿ ಇವತ್ತು ಯಾವ ನಾಚಿಕೆಯಿಂದಲೇ ಬಂದು ಕೂತ್ಕೊಂಡು ರೋಡ್ ಶೋ ಮಾಡ್ತಿರಲ್ಲ ಅಲ್ಲಿ ಕೂತ್ಕೊಂಡು ನಾವು ಒಂದಷ್ಟು ಜನ ಕೇಕೆ ಹಾಕ್ತೀವಲ್ಲ
ದಯವಿಟ್ಟು ಕೇಳಿ ಸ್ವಾಮಿ, ಚುನಾವಣೆಯಲ್ಲಿ ಕೇಳಿ, ಕಣ್ಣು ಮುಚ್ಕೊಂಡು ಓಟ್ ಹಾಕ್ಬೇಡಿ ಇವರಿಗೆ, ಸುಳ್ಳು ಬೊಗಳ್ತಾ ಇದ್ದಾರೆ ಇವರು. ಅಷ್ಟು ಸುಳ್ಳು, 1 ರೂಪಾಯಿ ಕೊಟ್ಟಿಲ್ಲ ರೈತರ ತಟ್ಟೆಗೆ, ಅನ್ನದ ಕೊಟ್ಟಂಥ ಅನ್ನದಾತನ ತಟ್ಟೆಗೆ ಗಲೀಜು ಮಾಡಿದಂಥ ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಕನ್ನಡಿಗರು ಮೂರ್ಖರಲ್ಲ. ಈ ರಾಜ್ಯಸಭೆ ಇವರೆಲ್ಲ ಕಳಿಸಿರೋದು ಈ ಚಿತ್ರನಟನ ಕುತ್ಕೊಂಡು ಜಗ್ಗೇಶನಲ್ಲಿ ಅಲ್ಕಿ ಶೇಖಲ್ಲ, ಅವ್ಳು ಕುಕ್ಕರಲ್ಲಿ ಸಪ್ರೇಟ್ ಅಡುಗೆ ಮಾಡ್ಕೊಳಕ್ಕಲ್ಲ, ಆ ನಿರ್ಮಲಾ ಸೀತಾರಾಮನ್ ಕಳಿಸಿರೋದು ಏನಕ್ಕೆ, ಮತ್ತು ಇನ್ನೂ ಅವರ ರಾಜು ಚಂದ್ರಶೇಖರ್ ಅನ್ನೋರು ರಾಜ್ಯಸಭೆಯಿಂದ ಕಳಿಸಿದ್ದಾರೆ. ಈ ತೇಜಸ್ವಿ ಸೂರ್ಯ ಅಂತ ಒಬ್ಬ ಕೋತಿ ಆಟ ಆಡೋನು ಕೂತ್ಕೊಂಡಲ್ಲಿ, ಅದೇನೋ ಸಣ್ಣ ಅವ್ನು ಯಾರೋ ಕಲ್ಮಾಲ್ ಮಾಡ್ತಾ ಇದ್ದ, ಅದಕ್ಕೆ ಇದು ಮಾಡೋದನ್ನ ತೊಗೊಂಡೋಗಿ ನೀನು ದೊಡ್ಡದಾಗಿ ಹನುಮಂತ ಚಾಲೆ ಶುರು ಮಾಡ್ತಿದ್ದೆ. ರೈತರ ಬಗ್ಗೆ ಯಾವತ್ತು ಮಾತಾಡ್ತೀಯ, ಕಾಳಜಿ ಇಲ್ವ ನಿಮಗೆ? ಒಬ್ಬನಿಗೂ ಕಾಳಜಿ ಇಲ್ಲ. 27 ಜನ ಏನು ಕಡಿದು ದಬಾಕಿದ್ರು. ದಯವಿಟ್ಟು ಈ ಥರ ಈ ಚುನಾವಣೆಯಲ್ಲಿ ಇವ್ರನ್ನ ಕೇಳಿ, ದಯವಿಟ್ಟು ಕೇಳಿ, ಮತ್ತಕ್ಕೆ ಬರ್ತಾರಲ್ಲ ಮುಲಾಜಿಲ್ಲದೆ ಕುಮಾರಸ್ವಾಮಿ ಸಮೇತ ನಿಲ್ಲಿಸ್ಬಿಟ್ಟು ಕೇಳಿ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಅಲ್ಲ ಕುಮಾರಸ್ವಾಮಿ ಅವ್ರದೇ, ನಾಡಿನ ಪರ ನಿಂತ್ಕೋಬೇಕಾಯಿತು. ನೀವು ಅಧಿಕಾರಕ್ಕೋಸ್ಕರ ಯಾರ ಪರ ನಿಂತಿದ್ದೀರಾ? ನಿಮಗೆ ಮತ್ತು ಕನ್ನಡ ದ್ರೋಹಿ ಅಮಿತ್ ಶಾ, ರೈತ ದ್ರೋಹಿ ಅಮಿತ್ ಶಾಗೂ ನಿಮಗೂ ಏನು ವ್ಯತ್ಯಾಸ? ಅದೇನೋ ಮೋದಿಯವರು ಹೇಳ್ತಿದ್ರಲ್ಲ, ರೈತರ ಆದಾಯ ಡಬಲ್ ಮಾಡ್ತೀನಿ, ಡಬಲ್ ಆಗಿದೆಯಾ? ದಯವಿಟ್ಟು ಆಗಿದ್ರೆ 16 ರೈತರು ಹೇಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.